ನಮ್ಮಲ್ಲಿ ಲೀಟರ್ ಪೆಟ್ರೋಲ್ 75 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಸುಮಾರು 380 ರೂಪಾಯಿ ಇದೆ ಈ ರೇಟ್ ನಮಗೆ ಜಾಸ್ತಿ ಆದರೆ ಮಣಿಪುರದ ಜನ ಲೀಟರ್ ಪೆಟ್ರೋಲ್ ಗೆ 140 ರೂಪಾಯಿ ಕೊಡ್ತಿದ್ದಾರೆ ಸಿಲಿಂಡರ್ ಗೆ ಬರೋಪರಿ 2000 ರೂಪಾಯಿ ಕೊಡ್ತಿದ್ದಾರೆ ಅದ ಹಾಗೆ ಅಂತೀರಾ ನೀವೇ ನೋಡಿ ಮಣಿಪುರದಲ್ಲಿ ಲೀಟರ್ ಪೆಟ್ರೋಲ್ ಗೆ 140 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ 2000 ರೂಪಾಯಿ ಹೌದು ನಾವು ಹೇಳ್ತಿರೋದು 100% ಸತ್ಯ ಹೀಗೆ ಪೆಟ್ರೋಲ್ ಮತ್ತು ಗ್ಯಾಸ್ ದರ ಗಗನಕ್ಕೆ ಏರಿರೋದಕ್ಕೆ ಕಾರಣ ಇಲ್ಲಿನ ನಕ್ಸಲ್ ಹಾವಳಿ ಮತ್ತು ಬುಡಕಟ್ಟು ಜನಾಂಗದ ಸಂಘರ್ಷ ಕಳೆದ 61 ದಿನಗಳಿಂದ ಇಲ್ಲಿನ ಪ್ರಮುಖ ಹೆದ್ದಾರಿಯನ್ನ ಬಂದ್ ಮಾಡಿರೋದ್ರಿಂದ ತೈಲ ಬೆಲೆ ಹೀಗೆ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಇದು ಮಣಿಪುರ ಜನರನ್ನ ಕಂಗೆಡಿಸಿದೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಣಿಪುರ ಬುಡಕಟ್ಟು ಜನಾಂಗದವರು ಹಲವು ಬೇಡಿಕೆ ಇಟ್ಟಿದ್ದಾರೆ ಆದರೆ ಇವರ ಬೇಡಿಕೆಗಳಿಗೆ ಸರ್ಕಾರ ಕ್ಯಾರೆ ಅಂತಿಲ್ಲ ಹೀಗಾಗಿ ಮಣಿಪುರದಲ್ಲಿ ಎರಡು ಪ್ರಮುಖ ಹೆದ್ದಾರಿಗಳನ್ನ ಬಂದ್ ಮಾಡಿದ್ದಾರೆ ಇದರಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಲೀಟರ್ ಪೆಟ್ರೋಲ್ 140 ರೂಪಾಯಿ ಆದರೆ ಗ್ಯಾಸ್ ಸಿಲಿಂಡರ್ ಬರೋಬ್ಬರಿ 2000 ರೂಪಾಯಿ ಇಷ್ಟೇ ಅಲ್ಲದೆ ಉಳಿದ ಆಹಾರ ಪದಾರ್ಥಗಳ ಬೆಲೆಯೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಇಷ್ಟೆಲ್ಲ ಆದರೂ ಸರ್ಕಾರ ಏನು ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ ಇನ್ನಾದರೂ ಸರ್ಕಾರ ಜನಪ್ರತಿನಿಧಿಗಳು ಅನಿಸಿಕೊಂಡವರು ಇವರ ನೆರವಿಗೆ ಬರ್ತಾರಾ ಅನ್ನೋದು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ 24/7